ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ನಿಮ್ಮಿಬ್ಬರಿಗೂ ನನ್ನ ಅಪ್ಪ ಅಮ್ಮನ ಸ್ಥಾನ ಕೊಟ್ಟಿದ್ದೆ ನೀವು ಹೇಳಿದ್ದೆ ವೇದವಾಕ್ಯ ಅಂತ ನಂಬಿಕೊಂಡಿದ್ದೆ ನಮ್ಮ ಅಮ್ಮನ ಮಾತಿಗಿಂತ ನಿಮ್ಮ ಮಾತೇ ಹೆಚ್ಚು ಅಂತ ಅನ್ಕೊಂಡಿದ್ದೆ ಹೆತ್ತು ತಾಯಿ ಅಂತ ನೋಡಿದೆ ನಮ್ಮ ಅಮ್ಮನ್ನೇ ಬಾಯಿಗೆ ಬಂದಂಗೆ ಬೈತಾ ಇದ್ದೆ ಆದ್ರೆ ನೀವು ನಮ್ಮ ಮನೆಯವ್ರನ್ನೆಲ್ಲ ಬೀದಿಗೆ ತರೋದಕ್ಕೆ ಏನೆಲ್ಲ ಕುತಂತ್ರ ಮಾಡ್ಬಿಟ್ರಿ ದೊಡಪ್ಪ ನೀವು ಎರಡು ತಲೆ ಹಾವು ಅಂತ ನಾನು ಅನ್ಕೊಂಡಿರ್ಲಿಲ್ಲ ದೊಡಪ್ಪ ನಮ್ಮ ಮೇಲೆ ನಿಮಗೆ ಯಾಕೆ ಇಷ್ಟೊಂದು ದ್ವೇಷ ನಾವೇನು ಅನ್ಯಾಯ ಮಾಡಿದ್ವಿ ನಿಮಗೆ ನಾನು ತಳ್ಳೋ ಗಾಡಿ ವ್ಯಾಪಾರ ಶುರು ಮಾಡಿದಾಗ್ಲೂ ರಾಧಿಕಾನ ನಿಮಗೋಸ್ಕರ ಬರಬೇಡ ಅಂತ ಹೇಳಿದ್ದೆ ತಾನೆ ನಿಮ್ ಕೈಯಿಂದ ತಾನೇ ರಿಬ್ಬನ್ ಕಟ್ ಮಾಡಿಸ್ದೆ ಅದ್ ಹೇಗ್ ದೊಡಪ್ಪ ನಾವು ಚೆನ್ನಾಗಿರ್ಬಾರ್ದು ಅಂತ ನೀವು ಯೋಚನೆ ಮಾಡ್ತೀರಾ ನನ್ ಮನ್ಸಿಗೆ ತುಂಬಾ ನೋವಾಗ್ತಿದೆ ದೊಡಪ್ಪ ಬೇರೆಯವ್ರ ಜೊತೆ ನಾನು ಹೆಂಗ್ ನಡ್ಕೊಂಡ್ರು ನಿಮ್ ಜೊತೆ ಮಾತ್ರ ಪ್ರೀತಿಯಿಂದ ನಿಷ್ಠೆಯಿಂದ ಇದ್ದೆ ಅದಕ್ಕೆ ನೀವು ತೋರ್ಸೋ ವಿಶ್ವಾಸ ಇದೇನಾ ಸಾಕು ದೊಡಪ್ಪ ಸಾಕು ಇನ್ನು ಮೇಲೆ ಏನೇ ಆದ್ರೂ ನನಗೆ ನನ್ನ ಮನೆಯವರು ಅಷ್ಟೇ ನಮ್ಮ ಬದುಕನ್ನೇ ಹಾಳು ಮಾಡಬೇಕು ಅಂತ ಅನ್ಕೊಂಡಿರೋ ನಿಮ್ಮ ಹತ್ರ ನನ್ನ ನೆರಳು ಸಹ ಬರಲ್ಲ ಇನ್ನು ಮೇಲೆ ನೀವ್ಯಾರೋ ನಾನ್ ಯಾರೋ ನನಗೂ ನಿಮಗೂ ಇದೇ ಕೊನೆ ಭೇಟಿ ಛೇ ಯಾಕೋ ಹಾಗೆ ನೋಡ್ತಾ ನಿಂತ್ಕೊಂಡ್ಬಿಟ್ಟೆ ನಿನ್ ಪಾಡಿಗೆ ನೀನ್ ಮಾತಾಡ್ಬಿಟ್ಟು ಹಾಗೆ ಹೋಗ್ತಾ ಇದ್ಯಾ ಆ ಮಶ್ ತಗೊಂಡು ನನ್ನನ್ನ ಕತ್ತರಿಸ್ಬಿಟ್ಟು ಹೋಗೋ ನಾನು ನಿನ್ನನ್ನು ನಿಮ್ ಮನೆಯವ್ರನ್ನು ತುಳಿಯಕ್ ನೋಡ್ದೆ ಅನ್ನೋದನ್ನ ನೀನ್ ನಂಬಿದ್ಯಾ ಅಲ್ವಾ ಮತ್ತ್ಯಾಕೆ ಬರೀ ಮಾತಾಡ್ಬಿಟ್ಟು ಹೋಗ್ತಾ ಇದೀಯಾ ಮಶ್ ತಗೊಂಡು ನನ್ನನ್ನ ತುಂಡು ತುಂಡಾಗ ಕತ್ತರಿಸ್ಬಿಟ್ಟು ಹೋಗೋ ಯಾಕೋ ಹಾಗೆ ನೋಡ್ತಾ ಇದೀಯಾ ಎತ್ಕೊಳ್ಳೋ ಮಚ್ಚನ್ನ ಅಯ್ಯೋರಿ ಅವನನ್ನ ತಲೆ ಕೆಟ್ಟಿ ಏನೇನೋ ಮಾತಾಡ್ತಾ ಇದ್ರೆ ಸತ್ರೆ ಸಾಯಿಲೆ ಅಂತ ಬಿಡುತ್ತಾನೆ ಅವನ್ ಮುಂದೆ ಮಚ್ಚು ಬಿಸಾಕಿ ಕತ್ರಿಸು ಕತ್ರಿಸು ಅಂತ ಹೇಳ್ತಾ ಇದೀರಲ್ಲ ಅವನಾಗ ಮಾಡಿದ್ರು ಮಾಡ್ಬಿಡ್ತಾನ್ರಿ ನೀವು ಮೊದ್ಲು ಒಳಗ್ ಬನ್ರಿ ಬನ್ರಿ ಬಿಡು ಅಯ್ಯೋ ಏಯ್ ಇವತ್ತು ಅದ್ ಯಾವೊಂದು ಮಾತು ಕೇಳಿ ತುಂಬಾ ಪ್ರೀತಿ ಇಟ್ಟಿರೋ ನನ್ ಮೇಲೆ ಅನುಮಾನ ಪಟ್ಬಿಟ್ಟೆ ಅಲ್ವಾ ನೀನು ಇಷ್ಟೆಲ್ಲ ಆದ್ಮೇಲೆ ನಾನ್ ಯಾಕೆ ಜೀವಂತವಾಗಿರ್ಬೇಕು ನಾನು ಸತ್ತೋಗ್ತೀನಿ ಬಾ ನನ್ನ ಕೊಲಬ ಇನ್ನು ಏನಾದ್ರೂ ಮಾತುಗಳು ಉಳಿದಿದ್ರೆ ಅದನ್ನು ಹೇಳ್ಬಿಟ್ಟು ನನ್ನ ಸಾಯಿಸ್ಬಿಟ್ಟು ಹೋಗೋ ಬಾರೋ ಬಾರೋ ಬಂದು ನನ್ನ ಸಾಯಿಸೋ ನನ್ನ ಮೇಲೆ ನಿನಗೆ ಎಷ್ಟು ನಂಬಿಕೆ ಇದೆ ಅಂತ ಇವತ್ತು ನನಗೆ ಅರ್ಥ ಆಯ್ತು ಕೊಡೋ ಬಾರೋ ಬಂದು ಸಾಯಿಸ್ಬಾ ಯಾರೋ ಬೀದಿಲಿ ಹೋಗೋ ದಾಸಯ್ಯ ನನ್ನ ಬಗ್ಗೆ ಏನು ಹೇಳ್ದ ಅಂತ ಅವನ ಮಾತನ್ನ ನಂಬಿ ನನಗಿವತ್ತು ಬಾಯಿಗೆ ಬಂದಂಗೆಲ್ಲ ಬೈದ್ಬಿಟ್ಟು ಹೋಗ್ತಾ ಇದೀಯಾ ಅಲ್ವಾ ರಾಧಿಕಾ ಅವಳು ಅಂದ್ಕೊಂಡಿರೋ ಹಾಗೆ
ಆ ಮೀಟರ್ ಶಿಶಿನ ಮುಂದೆ ಇಟ್ಕೊಂಡು ಇವತ್ತು ಗೆದ್ದುಬಿಟ್ಟಿದ್ದಳು ಕಣೋ. ಏಯ್, ಹೀಗೆ ಹೀಗೆ ಹಾಗೆ ಆಗುತ್ತೆ ಅಂತ ನನಗೆ ಗೊತ್ತಿತ್ತು ಕಣೋ. ಅದಕ್ಕೆ ಇವತ್ತು ನೀನು ಆಡಿದ ಒಂದೊಂದು ಮಾತುಗಳನ್ನು ತಾಳ್ಮೆಯಿಂದ ಕೇಳಿಸ್ಕೊಂಡಿದ್ಕಣೋ. ಆದ್ರೆ ನೀನು ಹೀಗೆ ಯಾರೋ ಒಬ್ಬ ಮೂರನೇ ವ್ಯಕ್ತಿ ಮಾತು ಕಟ್ಕೊಂಡು ನನ್ನ ಮೇಲೆ ಹೀಗೆ ಅನುಮಾನ ಪಡ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಕಣೋ. ಏನು ಏನ್ ಹೇಳಿದೆ ನೀನು? ನಾನು ನಿನ್ನನ್ನ ನಿಮ್ಮ ಮನೆಯವ್ರನ್ನ ತುಳಿತಾ ಇದ್ದೀನ, ನಿಮ್ಮೆಲ್ಲರನ್ನು ನಾನು ನನ್ನ ಕಾಲ್ ಕಳಗ್ ಬಿದ್ದಿರೋ ಹಾಗೆ ಮಾಡ್ತೀನಿ ಅಂತನಾ? ಏಯ್, ನಿಮ್ಮಪ್ಪ ಸತ್ತ ಮೇಲೆ ನಿಮ್ಮೆಲ್ಲರನ್ನ ನನ್ನ ಮಕ್ಕಳು ತರ ಪ್ರೀತಿಯಿಂದ ನೋಡ್ಕೊಂಡಲ್ಲೋ, ಅದನ್ನ ಅರ್ಥ ಮಾಡ್ಕೊಳ್ದೆ ನನ್ನ ಮನಸ್ಸಿಗೆ ನೋವಾಗೋ ಹಾಗೆ ಮಾತಾಡ್ಬಿಟ್ಟು ಹೋಗ್ತಾ ಇದೆಯಲ್ಲ. ಬಾರೋ, ಅದ್ರ ಬದಲು ಆ ಮಚ್ ತಗೊಂಡು ನನ್ನ ಉದ್ದದ ಸೀಳು ಹಾಕ್ಬಿಟ್ಟು ಹೋಗ್ತಾ. ಬಾರೋ ಬಾ, ಬಾರೋ ಬಾರೋ. ಕಾಶಿ, ಸಮಾಧಾನ ಮಾಡ್ಕೊಳ್ರಿ. ನೀನು ಮಾತಾಡಿದ್ ಒಂದೊಂದು ಮಾತು ಕೇಳಿದ್ರೆ ನೇಣ ಹಾಕೊಂಡು ಸತ್ತೋಗೋಣ ಅಂತ ಅನಿಸ್ತಾ ಇದೆ ಕಣೋ. ನಿನ್ನ ಮೇಲೆ ಜೀವನೇ ಇಟ್ಕೊಂಡಿರೋ ನನಗೆ ನೀನ್ ಆಡ್ತಾ ಇರೋ ಮಾತೆಲ್ಲ ಕೇಳಿದ್ರೆ ಈ ಭೂಮಿನೇ ಕುಸ್ತೋಗ್ತಾ ಇರೋ ಹಾಗೆ ಅನಿಸ್ತಾ ಇದೆ ಕಣೋ. ನೀನ್ ನನ್ನನ್ನು ನಂಬದೆ ಆ ಮೀಟರ್ ಶಶಿ ಮಾತ್ರ ನಂಬಿದೀಯಲ್ವಾ? ಪರವಾಗಿಲ್ಲ ಕಣೋ, ಪರವಾಗಿಲ್ಲ ಕಣೋ. ಕಾಶಿ, ನಾನೇನು ನನ್ನ ಮನಸ್ಸು ಎಂತದ್ದು ಅಂತ ನಿನಗೆ ಮತ್ತೆ ನಿಮ್ ಮನೆಯವ್ರಿಗೆ ಗೊತ್ತಿಲ್ಲದೆ ಇರಬಹುದು. ಆದ್ರೆ ಮೇಲೆ ನನ್ನ ತಮ್ಮ ಎಲ್ಲ ನೋಡ್ತಿರ್ತಾನೆ, ಅವನಿಗೆ ಗೊತ್ತು ಕಣೋ ನಾನು ಏನು ಅಂತ. ಯಾರು ಏನೇ ಹೇಳಿದ್ರು ನಮ್ ದೊಡ್ಡಪ್ಪ ಅಂತವನಲ್ಲ ಅಂತ ವಾದ ಮಾಡ್ಕೊಂಡು ಬರ್ತಿದ್ಯಲ್ಲೋ. ಆದ್ರೆ ಇವತ್ತು ನೀನು ಆ ರೀತಿ ಮಾಡಿದೆ, ಅವನು ಹೇಳಿದ ಮಾತನ್ನ ನಂಬಿ ಬಂದು ನನ್ನನ್ನು ಪ್ರಶ್ನೆ ಮಾಡಿದೆ ನೋಡು, ಆ ಕ್ಷಣನೇ ನಾನು ಸತ್ತೋಗ್ಬಿಟ್ಟೆ ಕಣೋ. ಈಗ ನಿನ್ನ ಮುಂದೆ ನಿಂತಿರೋದು ಜೀವಂತ ಶವ ಕಣೋ. ನೀನು ಆಡಿದ ಒಂದೊಂದು ಮಾತುಗಳು ನನಗೆ ಚಪ್ಪಲಿಯಲ್ಲಿ ಹೊಡೆದಂಗಿದೆ. ನಿಜ ಹೇಳ್ತಾ ಇದ್ದೀನಿ, ನನ್ನಿಂದ ಇದನ್ನ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಕಣೋ. ಈಗಲೂ ನಿನ್ನ ಎದುರುಗಡೆ ನಿಂತ್ಕೊಂಡಿರೋದು ಜೀವಂತ ಶವ. ನನ್ ಗಂಡನ್ನ ಮಾತಲ್ಲೇ ಸಾಯಿಸ್ಬೇಕು ಅಂತ ಬಂದಿರೋ ಯಮಕಣೋ ನೀನು? ಯಾರ್ದೋ ಮಾತನ್ನ ಕಟ್ಕೊಂಡು ದೊಡ್ಡ ಮನುಷ್ಯ ಅಂತ ನೋಡ್ದೆ ಅವ್ರ ಬಗ್ಗೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ದೆ ಅಲ್ಲ ನೀನು? ನೋಡ ಈಗ ಇವರು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ. ಹೋಗ 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 ಆಚೆ. ಏಯ್, ನಮ್ಮಪ್ಪಂಗೆ ಏನಾದ್ರೂ ಆದ್ರೆ ನಿನ್ನ ಮಾತ್ರ ಸುಮ್ನೆ ಬಿಡಲ್ಲ. ಅಯ್ಯೋ ರೀ, ಏನಾಗಲ್ಲಪ್ಪ, ಇನ್ನೊಂದು ಸ್ವಲ್ಪ ಕುಡಿರಿ. ಅಯ್ಯೋ ರೀ, ಏನಾಯ್ತ್ರಿ ನಿಮ್ಗೆ? ಅಯ್ಯೋ ರೀ, ನಾನು ನಿಜವಾಗ್ಲೂ ನಿಮ್ಗೆ ಎದನೋ ಬಂದ್ಬಿಡ್ತು ಅಂತ ಅನ್ಕೊಂಡ್ಬಿಟ್ಟಿದೆ ರೀ. ಲೋಕಾಶಿ, ಈಗ ನಿನಗೆ ಸಂತೋಷ ಆಯ್ತೇನೋ? ಸಾಕಪ್ಪ ಸಾಕು, ತಮ್ಮನ್ ಮನೆ ತಮ್ಮನ್ ಸಂಸಾರ ಅಂತ ಇವ್ರು ನಿಮ್ ಮೇಲೆಲ್ಲ ಪ್ರಾಣನ ಇಟ್ಕೊಂಡಿದ್ರಲ್ಲೋ, ಅದಕ್ಕೆ ಈಗ ಇವ್ರ ಪ್ರಾಣನೇ ತೆಗಿಯಕ್ ಬಂದ್ಬಿಟ್ಟಿದ್ಯಲ್ಲ. ಇನ್ಮೇಲೆ ನೀವ್ ಯಾರೋ ನಾವ್ ಯಾರೋ, ಇನ್ ಮುಂದೆ ಯಾವತ್ತು ನೀವ್ ಯಾರು ನಮ್ ಮನೆ ಹೊಸಲು ಕೂಡ ತುಳಿಬಾರ್ದು. ಹೋಗಾಚೆ. ಅಯ್ಯೋ ದೊಡಮ್ಮ. ಏಯ್ ಮುಚ್ಚ ಬಾಯಿ, ಸಾಕು. ನಿನ್ ಬಾಯಿಂದ ನನ್ನ ಹಾಗೆಲ್ಲ ಕರಿಬೇಡ. ನೀನ್ ಎಂತ ಕೃತಜ್ಞತೆ ಇಲ್ದವನು ಅಂತ ನಮಗೀಗ ಗೊತ್ತಾಯ್ತು. ಮಾತಾಡೋದೆಲ್ಲ ಆಯ್ತು ತಾನೆ, ಇನ್ನೂ ಯಾಕೋ ಇಲ್ಲೇ ನಿಂತಿದ್ಯಾ? ಹೋಗಾಚೆ. ಕಮಲು, ಹೋಗ್ಲೇ ಬಿಡ. ಓ, ಹೇಗ್ರಿ ಬಿಡಕ್ಕಾಗತ್ತೆ? ನಿಮ್ಮನ್ನ ಈ ಪರಿಸ್ಥಿತಿಯಲ್ಲಿ ನೋಡಕ್ಕೆ ನನ್ಗೆ ಎಷ್ಟು ಸಂಕಟ ಆಗ್ತಿದೆ ಗೊತ್ತಾ ನಿಮ್ಗೆ? ಹಾ, ನಿಮಗಿದು ಆಗ್ಬೇಕಾದ್ದೆ ರೀ. ಕಟ್ಕೊಂಡಿರೋ ಹೆಂಡತಿ ಮಾತನ್ನ ಕೇಳ್ದೆ ಬರೀ ನನ್ ತಮ್ಮನ್ ಸಂಸಾರ ನನ್ ತಮ್ಮನ್ ಸಂಸಾರ ಅಂತ ಅವ್ರ ಮೇಲೆ ಕರುಣೆ ತೋರಿಸ್ತಾ ಇದ್ರಲ್ಲ, ಅದಕ್ ಪ್ರತಿಫಲವಾಗಿ ಇವನ್ ಇವತ್ತು ಈ ರೀತಿ ಮಾತಾಡ್ಬಿಟ್ಟ. ಆ ರಾಧಿಕಂಗೆ ಮೊದ್ಲಿಂದನೂ ನಿಮ್ಮನ್ನ ಕಂಡ್ರೆ ಆಗಲ್ಲ, ಅದಕ್ಕೆ ಏನೋ ಅಂತಾಳೆ. ಆದ್ರೆ ನೀನು ನಮ್ ಜೊತೆ ಚೆನ್ನಾಗಿ ಇದ್ದಲ್ಲೋ. ಇವತ್ತು ಅವನ್ ಯಾವನೋ ಶಶಿ ಅನ್ನೋನು ಏನೋ ಹೇಳ್ದ ಅಂತ ಇವ್ರ ಹತ್ರನೇ ಬಂದು ಪ್ರಶ್ನೆ ಮಾಡ್ತಾ ಇದೆಯಲ್ಲ, ಅಷ್ಟೊಂದು ಕೇವಲ ಆಗೋದ್ರ ಇವ್ ನಿನ್ಗೆ?